ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸವಿರುಚಿ ಪ್ರೆಸೆಂಟೆಡ್ ಬೈ ಅಮೃತೋನಿ ಗ್ಯಾಸ್ಟ್ರಿನ್ ಪವರ್ಡ್ ಬೈ ಆಶೀರ್ವಾದ್ ಸುಪೀರಿಯರ್ ಎಂಪಿ ಆಟ ಸ್ಪೆಷಲ್ ಪಾರ್ಟ್ನರ್ ಲಿಬೆರ್ ರೆಫ್ರಿಜರೇಟರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರುಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ ಯಾರು ಬರ್ತಾ ಇದ್ದಾರೆ ಯಾರು ಅದ್ಭುತವಾದ ಅಡಿಗೆನ ತೋರಿಸ್ಕೊಡ್ತಾ ಇದ್ದಾರೆ ಯಾರು ಅದ್ಭುತವಾದ ಅಡಿಗೆನ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ ಆಚೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋರು ಇವಾಗ ಡ್ಯಾನ್ಸಿಂಗ್ ಚಾಂಪಿಯನ್ ಅಲ್ಲಿ ದೂಳೆಪ್ಸಿ ನಮ್ಮ ಇವತ್ತಿನ ಸವಿರುಚಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ನಿಮ್ಮ ಪುಟ್ಟ ಗೌರಿ ಸಾನ್ಯಾ ಅಯ್ಯರ್ ಇದು ಪುಟ್ಟ ಗೌರಿಯ ಮದುವೆ ಇದು ಪುಟ್ಟ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಬಹಳ ದೊಡ್ಡದು ಸಣ್ಣ ವಯಸ್ಸಲ್ಲಿ ಆಕ್ಟಿಂಗ್ ಮಾಡೋದೆಲ್ಲ ಅಷ್ಟೊಂದು ಈಸಿ ಅಲ್ಲ ಅದು ಅವರ ಕುಟುಂಬದಲ್ಲಿ ಬಂದಂತ ಒಂದು ಕೊಡುಗೆ ಅಂತ ಹೇಳ್ಬೋದು ಅಮ್ಮನ ದೊಡ್ಡ ಡಾಕ್ಟರ್ ಚಿಕ್ಕಮ್ಮನ ದೊಡ್ಡ ಡಾಕ್ಟರ್ ಇವಳ ಮಧ್ಯ ನಂದೇನು ಅಂತ ಇವರು ಏನ್ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಪುಟ್ಟ ಗೌರಿ ಧಾರಾವಾಹಿಲೂ ಕೂಡ ಬಾಲ ನಟಿನೇನೆ ಅಲ್ವಮ್ಮ ಹೌದು ಸಣ್ಣ ಹುಡುಗಿ ಪುಟಾಣಿ ಹುಡುಗಿ ಪುಟ್ಟ ಗೌರಿ ಹುಡುಗಿ ನಮ್ಮನೆ ಹುಡುಗಿ ಏಯ್ ನಮ್ಮ ಹುಡುಗಿ ಕಣ ಅನ್ನೋ ಮಟ್ಟಿಗೆ ಜನಪ್ರಿಯತೆ ಬಂತು ಆಕ್ಟಿಂಗ್ ಎಲ್ಲ ಹೆಂಗ್ ಬಂತು ಗುರು ನಿಮಗೆ ಆಕ್ಟಿಂಗ್ ಅಂದ್ರೆ ಪ್ರಾಬಬ್ಲಿ ಅದು ರಕ್ತದಲ್ಲೇ ಬಂದಿರ್ಬೇಕೇ ಅನ್ನಿಸುತ್ತೆ ಎಸ್ ಓಕೆ ನೋಡಿ ಹೆಂಗಿದೆ ಇವೆಲ್ಲ ಎಲ್ಲರಿಗೂ ಸಿಗೋಂತದಲ್ಲ ಎಲ್ಲೋ ಕೆಲವೇ ಮಂದಿ ಮನೆಗಳಲ್ಲಿ ಈ ರೀತಿ ಆಗುವಂತದ್ದು ನೋಡ್ರೆ ಚಾಲೆಂಜ್ ಮಾಡಿ ನಿಮಗೆ ಕರೆಸ್ಬಿಟ್ಟಿದ್ದೀನಿ ಸಂಜಯ್ ಸೌತ್ ಕಿಚನ್ ಇಂದ ಚೆನ್ನೈ ನಮ್ಮ ಸಂಜಯ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹೇಳಿದ್ನಲ್ಲ ಇವ್ರದ್ದು ತುಂಬಾ ಇದೆ ಇಷ್ಟೇ ಮಾತಾಡ್ತಾ ಹೇಳೋಣ ಇವ್ರೇನಂತ ಹೇಳಿದ್ರೆ ಇವ್ರನ್ನ ಕರೆಸಿರೋದು ಏನಕ್ಕೆ ಅಂದ್ರೆ ಅವ್ರಿಗೆ ಶಾವಿಗೆ ಬತ್ ಇಷ್ಟ ಇಲ್ಲ ನಾನು ಒಂದ್ಸರಿ ತಿನ್ ನೋಡಿ ಅಂತ ಚಾಲೆಂಜ್ ಮಾಡ್ಬಿಟ್ಟಿದ್ದೀನಿ ಒಳ್ಳೆ ಒಂದು ಶಾವಿಗೆ ಬತ್ ಮಾಡ್ಕೊಡಿ ಓಕೆನಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಜಯ್ ಅವ್ರು ಬಂದಿದ್ದಾರೆ ಸಂಜಯ್ ಅವ್ರು ಬಂದಿದ್ದಾರೆ ಸಾರಿ ಸಾರಿ ಬಂದಿದ್ದಾರೆ ಅಷ್ಟೇ ನೆನೆ ಬಂದು ನಿಂತ್ಕೊಂಡಿರ್ಬೇಕು ಮೇಸ್ತ್ರಿ ತರ ನಿಂತಿರ್ಬೇಕು ಹಿಂಗೆ ಇದನ್ನಾಕಿ ಇದನ್ನಾಕಿ ಕಲಸಿ ಅಂತ ಏನಕ್ಕೆ ಅಂದ್ರೆ ಅಡಿಗೆ ಮಾಡಕ್ ಬಂದಿರೋದು ಸಾನಿಯಾ ಹೇಳ್ಕೊಡಕ್ ಬಂದಿರೋದು ಸಂಜಯ್ ಇದನ್ನೆಲ್ಲ ನೋಡಕ್ ಬಂದಿರೋದು ನಾವು ತಿನ್ನಕ್ ಬಂದಿರೋದು ನಾವು ಓಕೆ ನಮ್ಮ ಇವತ್ತಿನ ಶಾವಿಗೆ ಬಾತ್ ಮಾಡಕ್ಕೆ ಏನೇನ್ ತಂದಿದ್ದಾರೆ ಒಂದ್ಸರಿ ನೋಡೋಣ ಆಶೀರ್ವಾದ್ ವರ್ಮಿಸಲ್ಲಿ ಶಾವಿಗೆ ಉಪ್ಪಿಟ್ಟು ಬೇಕಾಗುವ ಪದಾರ್ಥಗಳು ಶಾವಿಗೆ ಹಸಿ ಬಟಾಣಿ ಹಸಿ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಬ್ಯಾಡ್ಗಿ ಮೆಣಸಿನಕಾಯಿ ಉದ್ದಿನ ಬೇಳೆ ಕಡ್ಲೆಬೇಳೆ ತೆಂಗಿನಕಾಯಿ ತುರಿ ಸಾಸಿವೆ ಸಕ್ಕರೆ ನಿಂಬೆ ರಸ ಕರಿಬೇವು ಇಂಗು ಗೋಡಂಬಿ ಕೊತ್ತಂಬರಿ ಸೊಪ್ಪು ತುಪ್ಪ ಉಪ್ಪು ಎಣ್ಣೆ ಸಕ್ಕತ್ತಾಗಿ ಮಾಡ್ಬೋದಾ ಸ್ಪೆಷಲಿಸ್ಟ್ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ ತಿನ್ಬೇಕು ನಾಲ್ಕು ಪ್ಲೇಟ್ ಅವ್ರಿಗೆ ತಿನ್ಬೇಕು ಇವತ್ತು ಏ ಒಂದ್ ನಿಮಿಷ ಸನ್ಯಾ ಹೇಳಿದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇದನ್ನ ನೀವ್ ಯಾರಿಗೋಸ್ಕರ ಮಾಡ್ತಿದ್ರಿ ಯಾರು ತಿನ್ಸಕ್ ಇಷ್ಟಪಡ್ತೀವಿ ಆಕ್ಚುಲಿ ನನಗೆ ಶಾವಿಗೆ ಬಾತ್ ಇಷ್ಟ ಇಲ್ಲದೆ ಇದ್ರು ನಮ್ಮಮ್ಮ ಇಷ್ಟ ಅಂತ ಒಂದು ಬಾಣ್ಲಿ ಮಾಡಿ ತಿಂತಾರೆ ನಾನು ವಿಧಿ ಇಲ್ಲ ತಿನ್ಬೇಕು ಸರ್ ಅದು ಟ್ರೈ ಮಾಡ್ತಾ ಇರ್ಬೇಕಾರ ಹೇಳಿ ಸರ್ ಒಂದು ಬಾಂಡ್ಲಿ ನೀರಿಟ್ ಬಿಡಬೇಕು ಒಂದು ಬಾಂಡ್ಲಿ ನೀರಿಟ್ಕೊಂಡು ಏನ್ ಮಾಡೋಣ ಇದು 1:2 ರೇಷಿಯೋ ತಗೊಂಡ್ಬೇಕು ನೀರ್ನ ನೀರ್ನ ಓಕೆ ಅದನ್ನ ಕಾಯಿಸ್ತಾ ಇರೋಣ ಓಕೆ ಆಮೇಲೆ ಉಪ್ಪಿಟ್ಟು ತರ ಮಾಡೋದಲ್ಲ ಇದು ಓಕೆ ಡನ್ ನೀವ್ ಹೆಂಗ್ ಮಾಡ್ಕೊಡ್ತೀರಾ ಹಂಗೇನ ರೆಡಿ ಸರ್ ಸರ್ ನಿಮ್ಮ ನಾಯಕತ್ವದಲ್ಲಿ ಇವತ್ತು ಸಾನಿಯಾ ಅವ್ರಿಗೆ ನೀವು ಅಡಿಗೆ ಹೇಳ್ಕೊಡ್ತಾ ಇದ್ದೀರಿ ಸರ್ ಅಲ್ವಾ ಸಾನಿಯಾ ಹೌದು ಸರ್ ಇದನ್ನ ಸೈಡ್ ನೆಕ್ಸ್ಟ್ ಒಂದು ಒಂದು ಬಾಂಡ್ಲಿ ತಗೋಣ ಇದು ಸೈಡ್ ಇಟ್ಕೋಣ ಬಿಡಿ ಮೇಡಮ್ ಇಲ್ಲಿ ನೀರಿದೆ ಇಲ್ಲಿ ಶಾವಿಗೆ ಇದೆ ಇವಾಗ ಒಗ್ಗರಣೆ ಹಾಕೊಳಕ ಬಾಂಡ್ಲಿ ಏನ್ ಮಾಡ್ಬೇಕು ಇದೀಗ 2 ಸ್ಪೂನ್ ತುಪ್ಪ ಹಾಕೊಳಿ ತುಪ್ಪನಾ ಇವಾಗಿಂದ ಆಟ ತುಪ್ಪದ್ದು ಸ್ಪೂನ್ ಅಲ್ಲದೆ ತಗೊಳಮ್ಮ ಏನದು ಸಾಸಿವೆನಾ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಸರ್ ಉದ್ದಿನ ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಇದ್ರೆ ಮಧ್ಯದಲ್ಲಿ ಕಟುಂ ಕುಟುಂಬ ಅಂತ ಸಿಗ್ತಾ ಇರತ್ತಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ ಎಸ್ ಹಾಕೋಬಹುದು ಕಡಲೆ ಬೇಳೆ ಉದ್ದಿನ ಬೇಳೆ ಸಾಸಿವೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಎರಡೆರಡು ಮೆಣಸಿನಕಾಯಿ ಹಾಕಿ ಬಾಡಿಗೆ ಎರಡೆರಡು ಮೆಣಸಿನಕಾಯಿ ಸಾಕೇನ್ರಿ ಸಂಜಯ್ ಸಾಕ್ ಸರ್ ಈಗ ಹಾಕಿರೋದು ಬ್ಯಾಡಗಿ ಮೆಣಸಿನಕಾಯಿ 1.5 ಅಂದ್ರೆ 1+ 1/2 ಸಂಜಯ್ ಹೇಳ್ಕೊಡ್ತಾ ಇರೋದಕ್ಕೋ ಇವ್ರು ಮಾಡ್ತಾ ಇರೋದಕ್ಕೋ ಸರಿಗಿದೆ ಏನಮ್ಮ ಅದು ಕರ್ಬೇವು ಸೊಪ್ಪು ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕಮ್ಮ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಓಕೆ ಬಿಡಮ್ಮ ಒಗ್ಗರಣೆ ಹಾಕಮ್ಮಪ್ಪ ಶಾವಿಗೆ ಉಪ್ಪಿಟ್ಟು ಬಿಡಿ ಬಿಡಿಯಾಗಿಯೂ ಆಗಿದೆ ಬಟಾಣಿಗಳೆಲ್ಲ ತೇಲ್ತಾ ಇದೆ ಸಿಕ್ಕಾಪಡೆ ಸಖತ್ತಾಗಿದೆ ಗಮ್ ಅಂತ ಇದೆ ಇನ್ನೇನು ಒಗ್ಗರಣೆ ಹಾಕ್ಬಿಟ್ರೆ ತಿಂತಾರದೆ ಮುಗಿಸ್ತಾರದೆ ನಿನ್ನೆ
ಸ್ವಲ್ಪ ಸ್ವಲ್ಪ ಹಿಂಗ್ ನೀರ್ನ ಹಾಕೊಳ್ತಾರೆ ಅಕ್ಕಮ್ಮ ಅಕ್ಕಮ್ಮ ಕೊತ್ತಂಬರಿ ಸೊಪ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಅಕ್ಕಮ್ಮ ಆಹಾ ಇವಾಗ ಒಂದ್ ಕಳೆ ಘಮ ಘಮ ತುಪ್ಪದ ಘಮ ಇಂಗಿನ ಘಮ ಎಲ್ಲಾ ಸೇರ್ಕೊಂಡಿದೆ ಒಂದ್ಸರಿ ತಿರ್ಗಿಸ್ಬಿಡಮ್ಮ ಒಂದ್ ರೌಂಡ್ ತಿರ್ಗಿಸಮ್ಮ ತಿನ್ನಲ್ಲ ತಿನ್ನಲ್ಲ ಅಂತಿದ್ದೆ ನೋಡಿ ಇವಾಗ ಹೆಂಗಿದೆ ಅಂತ ಹಾಕಿ ಎಷ್ಟಾಗ್ತೀರಾ ಎಷ್ಟು ಮಜವಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ನೋಡ್ರಿ ನಾವೇನೋ ಮಾಡಿದ್ರೆ ಗಂಟೆ ಆಗ್ಬಿಡುತ್ತೆ ಉದುದ್ರಾಗಿದೆ ಜೊತೆಗೆ ತಿನ್ನೋಡಿದ್ರೆ ಗೊತ್ತಾಗುತ್ತೆ ಇದು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ್ ವರ್ಮಿಸಲಿನ ಬಳಸಿ ಒಂದು ಅದ್ಭುತವಾಗಿರುವಂತ ಉಪ್ಪಿಟ್ಟನ್ನ ಮಾಡಿದೀವಿ ಸಾನಿಯಾ ಅವರು ಉಪ್ಪಿಟ್ಟನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಆಶೀರ್ವಾದ್ ವರ್ಮಿಸಲಿ ಶಾವಿಗೆ ಉಪ್ಪಿಟ್ಟು ಮಾಡುವ ವಿಧಾನ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಶಾವಿಗೆ ಹಾಕಿ ಕೆಂಪಗೆ ಹುರಿದುಕೊಳ್ಳಿ ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ ಉದ್ದಿನ ಬೇಳೆ ಕಡಲೆಬೇಳೆ ಬ್ಯಾಡ್ಗಿ ಮೆಣಸಿನಕಾಯಿ ಕರಿಬೇವು ಹಸಿ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಹಾಕಿ ಹುರಿದು ಬಿಸಿ ನೀರು ಹಸಿ ಬಟಾಣಿ ಹಾಕಿ ಬೇಯಿಸಿ ಇದಕ್ಕೆ ಹುರಿದ ಶಾವಿಗೆ ಉಪ್ಪು ನಿಂಬೆ ರಸ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸಿ ಇದಕ್ಕೆ ತುಪ್ಪ ಗೋಡಂಬಿ ಇಂಗಿನ ಒಗ್ಗರಣೆ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಶೀರ್ವಾದ್ ವರ್ಮಿಸಲಿ ಶಾವಿಗೆ ಉಪ್ಪಿಟ್ಟು ಸವಿಯಲು ಸಿದ್ಧ ನೀವು ಮಾಡಿರೋದು ನಿಮ್ಗೇನಿದೆ ಸಾನಿಯಾ ಅಯ್ಯರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾಗಿರುವಂತಹ ಒಂದು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದಾರೆ ನಮ್ಮ ಆಶೀರ್ವಾದ್ ವರ್ಮಿಸಲಿನ ಬಳಸಿ ಮಾಡಿರ್ತಕ್ಕಂಥ ಅದ್ಭುತವಾದಂತಹ ಶಾವಿಗೆ ನಮ್ಮ ಇವತ್ತಿನ ಸವಿರುಚಿ ಕಾರ್ಯಕ್ರಮದಲ್ಲಿ ಬ್ಯೂಟಿಫುಲ್ ಕಾಂಬಿನೇಷನ್ ಸಖತ ಇದೆಯಾ ಸಖತ ಇದೆ ನಾನು ಚೆನ್ನಾಗಿ ಮಾಡಬಲ್ಲೆ ಅಂತ ಇವತ್ತೇ ಗೊತ್ತಾಗಿದೆ ನನಗೆ ಅದೇ ಇಂಪಾರ್ಟೆಂಟ್ ಯಸ್ ಇಲ್ಲ ಇಲ್ಲ ಕೊಡ್ತೀನಿ ನಿಮ್ದು ರಿಸಲ್ಟ್ ಗೋಸ್ಕರ ಕಾಯ್ತಾ ಇದೆ ಇವಾಗ ನಮ್ಮ ಫುಲ್ ಪ್ಲೇಟ್ ನಂಗೆ ಹೌದು ನಿಮ್ ನಿಮ್ಗೇನೆ ಸರ್ ಸಂಜಯ್ ಸರ್ ನಿಮ್ಮ ಹೊಟ್ಟು ತರನೇ ಇದೆಯಾ ದಯವಿಟ್ಟು ತಿನ್ನೋಡ್ಬಿಟ್ಟು ಹೇಳಿ ಸರ್ ನೋಡಿ ಸಂಜಯ್ ಹೆಂಗಿದೆ ನೋಡ್ಬಿಟ್ಟು ಹೇಳಿ ಅಡುಗೆ ಮಾಡಬೇಕಾದ್ರೆ ಅಳತೆ ಪ್ರಮಾಣ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಯಾವ ಅಡುಗೆನೂ ಕೆಟ್ಟದಲ್ಲ ಎಲ್ಲ ಅಡುಗೆನೂ ರುಚಿಯಾಗುತ್ತೆ ಯಾಕಂದ್ರೆ ಅದಕ್ಕೆ ನಾವು ಹೇಳ್ತೀವಿ ಖುಷಿ ಖುಷಿಯಾಗಿ ಮಾಡಿ ರುಚಿಯಾಗಿ ತಿನ್ಕೊಳ್ಳಿ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀವಿ ಏನಕ್ಕೆ ಅಂದರೆ ಸ್ವಲ್ಪ ಇಂಟ್ರೆಸ್ಟು ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಅಡುಗೆಯಲ್ಲಿ ಇತ್ತು ಅಂದರೆ ಸಾಕು ಅದ್ಭುತವಾಗಿರುವಂಥ ಅಡುಗೆನ ನೀವೇ ಮಾಡ್ಕೋಬೋದು ನಿಮ್ಮ ಮನೆಗಳಲ್ಲಿ ಸಂಜಯ್ ಹೆಂಗಿದೆ ತುಂಬ ಚೆನ್ನಾಗಿದೆ ನಿಮ್ಮ ಹೊಟ್ಟೆಗಿನ ಚೆನ್ನಾಗಿದೆಯಾ ಸರ್ ಮಾಡಿರೋದು ಯಾರು ಯಾರು ಮಾಡಿರೋದು ಓಕೆ ಈಗ ಫೈನಲ್ ಆಗಿ ನಾವು ಒಂದು ಸ್ವಲ್ಪ ಹಾಕೊಂಡು ತಿನ್ಬಿಟ್ರೆ ಹೆಂಗಿದೆ ಅಂತ ಗೊತ್ತಾಗುತ್ತೆ ಶಾವಿಗೆ ಇಷ್ಟನೇ ಇಲ್ಲ ಅಂತಿರೋಳು ಮೂರ್ ಸ್ಪೂನ್ ತಿಂತಾ ಇದೀನಿ ಇವಾಗ ಅಂದ್ರೆ ಎಷ್ಟು ಚೆನ್ನಾಗಿ ಆಗಿರ್ಬೇಡ ನನಗೆ ಸಪ್ಪೆ ನಾನು ಇಷ್ಟು ಸಪ್ಪೆ ತಿನ್ನೋ ನಾನು ಅವಾಗಲೇ ಹೇಳಿದೆ ಯಾವಾಗಲೂ ಈ ಶಾವಿಗೆ ಉಪ್ಪಿಟ್ಟಿಗೆ ಒಂದು ಚಟ್ನಿ ತಯಾರಾಗಿರ್ಬೇಕು ಅಂತ ಅದು ನಮ್ಮ ಸೌತ್ ಕಿಚನ್ ಅವ್ರ ಚಟ್ನಿ ಆ ಚೆನ್ನಾಗಿದೆ ವಿಶೇಷ ಏನಂತ ಹೇಳಿದ್ರೆ ಇಲ್ಲ ನಾವು ಈರುಳ್ಳಿ ಹಾಕಿಲ್ಲ ಬೆಳ್ಳುಳ್ಳಿ ಹಾಕಿಲ್ಲ ಉಪ್ಪಿಟ್ಕವೆಲ್ಲ ಹಾಕ್ತಾರೆ ಆದ್ರೆ ನಾವು ಇಲ್ಲಿ ಹಾಕಿಲ್ಲ ಹಾಕದೇನೂ ಕೂಡ ಅದ್ಭುತವಾಗಿರುವಂತ ಒಂದು ಅಡುಗೆನ ಮಾಡ್ಬೋದು ಅಂತ ತೋರಿಸ್ಕೊಂಡಿದ್ದಾರೆ ಸರ್ ಥ್ಯಾಂಕ್ ಯು ಸೌತ್ ಕಿಚನ್ ಅವ್ರಿಗೆ ಥ್ಯಾಂಕ್ ಯು ಸರ್ ನಾಳೆ ಬರ್ತಾರಪ್ಪ ನಿಮ್ಮ ಹೋಟ್ಲಿಗೆ ಆಮೇಲೆ ನೋಡ್ಬಿಟ್ಟು ಹಂಗೆ ಕಳಿಸ್ಕೊಂಡ್ಬಿಟ್ಟಿರಾ ಇಲ್ಲ ಇಲ್ಲ ಸರ್ ಆ ಸ್ವೀಟ್ ಬಾತು ಒಂದು ಬಾಕ್ಸ್ ಅಲ್ಲ ಶೋರ್ ಶೋರ್ ನಾನೇನಪ್ಪ ಬಾಕ್ಸ್ ಅಂತ ಅನ್ಕೊಂಡೆ ಗೊತ್ತಾಗಿಲ್ಲಲ್ಲ ನೋಡಿದ್ರೆ ಅದ್ರೊಳಗಡೆ ಇಂತ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಎಸ್ ಇದು ನಮ್ಗಲ್ಲ ಸಾನಿಯಾ ಅಯ್ಯರ್ ಅವರ ತಾಯಿಯವ್ರಿಗೋಸ್ಕರ ಇದು ಯಾಕಂದ್ರೆ ಇದು ಅವರು ಅಡಿಗೆ ಮಾಡಿರೋದೇ ನಮ್ಮ ಅಮ್ಮನಿಗೆ ಅಂತ ಹೇಳಿ ಅಡಿಗೆ ಮಾಡಿದ್ದಾರೆ ಇದು ಅವರಿಗೆ ಕೊಡ್ತಾ ಇದೀವಿ